भारत माता की जय। ಸರ್ ಸರ್ ನನ್ನ ಹೆಸರು ನೈಮ್ ಅಂತ ಇಲ್ಲಿ ನಮ್ಗೆ ಈಗ ಏನ್ ತೊಂದ್ರೆ ಆಗಿತ್ತು ಅಂದ್ರೆ ತರಕಾರಿ ಮಾರ್ಕೆಟ್ ಫೀಲ್ಡ್ ನಾಗೆ ಮಾಡ್ತೀನಿ ಅಂತ ಹೇಳ್ತವ್ರೆ ಇದರಿಂದ ಏನ್ ಗೊತ್ತಾ ವಾಕ್ ಮಾಡೋರ್ಗೆ ಆಮೇಲೆ ಇಲ್ಲಿ ಡೈಲಿ ಬರೋ ವಯಸ್ಸಾದವರು ಶುಗರ್ ಪೇಷಂಟ್ ಗಳು ಇವರು ಆಮೇಲೆ ಪೇಷಂಟ್ ಗಳು ಜಾಸ್ತಿ ವಾಕ್ ಮಾಡ್ತಾರೆ ಇಲ್ಲೆಲ್ಲ ಅವ್ರಿಗೆಲ್ಲ ಬಹಳ ತೊಂದ್ರೆ ಆಗುತ್ತೆ ದಯವಿಟ್ಟು ತರಕಾರಿ ಮಾರ್ಕೆಟ್ ನ ಬೇರೆ ಕಡೆ ಸ್ಥಳಾಂತರ ಮಾಡಬೇಕು ಯಾಕಂದ್ರೆ ಇನ್ನ ಫೀಲ್ಡ್ ಇದಾವೆ ಇಲ್ಲ ಅಂತ ಇಲ್ಲ ಉರ್ದು ಸ್ಕೂಲ್ ಐತೆ ಆಮೇಲೆ ಎಪಿಎಸ್ಸಿ ಮಾರ್ಕೆಟ್ ಐತೆ ಅಲ್ಲಿ ದಯವಿಟ್ಟು ನೀವು ಮಾಡಬಹುದು ಬಂದು ನೋಡಬೇಕು ಶಾಸಕರು ಈ ಕಡೆ ಗಮನ ಕೊಡಬೇಕು ದಯವಿಟ್ಟು ಇಲ್ಲಿ ಮಾತ್ರ ತರಕಾರಿ ಮಾರ್ಕೆಟ್ ಮಾಡಕ್ಕೆ ಬಿಡಬೇಡಿ ಅಷ್ಟೇ ಡಾಕ್ಟರ್ ಈಗ ಸರ್ಕಾರ ಪಬ್ ಮತ್ತೆ ಬಾರ್ ಗಳಿಗೆಲ್ಲ ಪರ್ಮಿಷನ್ ಕೊಟ್ಟಿದೆ ಜಿಮ್ ಕ್ಲೋಸ್ ಮಾಡ್ತಾ ಇದೆ ಈಗ ದೈಹಿಕವಾಗಿ ಸದೃಢವಾಗಿ ಜಿಮ್ ನ ಕ್ಲೋಸ್ ಮಾಡಿ ಯುವ ಪೀಳಿಗೆನಲ್ಲ ಯುವ ಪೀಳಿಗೆ ತೊಂದರೆ ಆಗ್ತಾ ಇದೆ ಇದರ ಬಗ್ಗೆ ಏನು ಹೇಳ್ತೀರಾ ಸರ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತಿನ ದಿವಸ ಕೊರೋನಾ ಅನ್ನೋದು ಮಹಾಮಾರಿ ಔಟ್ ಬ್ರೇಕಿಂಗ್ ಆಗ್ತಾ ಇರೋದ್ರಿಂದ ಸರ್ಕಾರ ಒಂದು ರೆಸ್ಟ್ರಿಕ್ಷನ್ ಮಾಡಿದೆ ಎಲ್ಲಿ ಜಾಸ್ತಿ ಔಟ್ ಬ್ರೇಕ್ ಆಗ್ತಿದೆ ಬೆಂಗಳೂರಲ್ಲಿ ಔಟ್ ಬ್ರೇಕ್ ಆಗ್ತಿದೆ ಪುಣೆಯಲ್ಲಿ ಔಟ್ ಬ್ರೇಕ್ ಆಗ್ತಿದೆ ಕಲಬುರ್ಗಾದಲ್ಲಿ ಮೀನ್ ಗುಲ್ಬರ್ಗಾದಲ್ಲಿ ಔಟ್ ಬ್ರೇಕ್ ಆಗ್ತಿದೆ ಅಂತ ಕಡೆಯಲ್ಲೆಲ್ಲ ರೆಸ್ಟ್ರಿಕ್ಷನ್ ಮಾಡಿದೆ ಪಬ್ಬು ಆಮೇಲೆ ಹೋಟೆಲ್ಸ್ ಆಮೇಲೆ ಜಿಮ್ಮು ಬಟ್ ನಮ್ಮ ಸಿರಾದಲ್ಲಿ ಆ ತರದಲ್ಲಿ ಔಟ್ ಬ್ರೇಕ್ ಆಗ್ತಾ ಇಲ್ಲ ಅಂಡ್ ಮೋರ್ ಓವರ್ ಈ ಸಿರಾ ಜನತೆಗೆ ಏನಾಗಿದೆ ಅಂದ್ರೆ ಇದೊಂದೇ ಮೈದಾನ ಇರೋದು ಅಂಡ್ ತಾಲೂಕು ಅಧಿಕಾರಿಗಳಿಗೆ ಹಾಗೂ ನಗರ ಅಧಿಕಾರಿಗಳಿಗೆ ಕೇಳ್ಕೊಳ್ಳೋದು ಏನು ಅಂತಂದ್ರೆ ಇಲ್ಲಿ ಸಂತೆ ಮಾಡೋದು ಬೇಡ ಅಂತ ಯಾಕೆ ಅಂತಂದ್ರೆ ಇಲ್ಲಿ ಬಹಳಷ್ಟು ಜನ ವಾಕಿಂಗ್ ಬರ್ತಾ ಇದ್ದಾರೆ ಆಮೇಲೆ ಹೈಸ್ಕೂಲ್ ಎಸ್ ಎಲ್ ಸಿ ಕ್ಲಾಸಸ್ ನಡೀತದೆ ಸೊ ಹಿಂಗಿರೋದ್ರಿಂದ ಜನ ಸಂದಣಿ ಜಾಸ್ತಿ ಆದರೆ ಈ ಹುಡುಗರುಗಳಿಗೆ ಪ್ಲಸ್ ನಮ್ಮಂಥ ಯುವಕರುಗಳಿಗೂ ಅಟ್ಯಾಕ್ ಆಗುವಂಥ ಚಾನ್ಸಸ್ ಇರ್ತದೆ ಈಗ ಎಸ್ ಎಲ್ ಸಿ ರೆಸ್ಟ್ರಿಕ್ಟ್ ಮಾಡಿಲ್ಲ ಕ್ಲಾಸಸ್ನ ಸೊ ಹೈಸ್ಕೂಲ್ ಮೈದಾನ ಇರೋದ್ರಿಂದ ಹೈಸ್ಕೂಲ್ ಕ್ಲಾಸಸ್ ನಡೀತಿರೋದ್ರಿಂದ ಈ ಇಲ್ಲಿ ಈ ಮೈದಾನದಲ್ಲಿ ಸಂತೆ ಮಾಡೋದು ಬೇಡ ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ಕೊತ ಇದ್ದೀನಿ ಸರ್ ಅಗಣ್ಣರ್ ಹೇಳಿ ಸರ್ ನಾನು ಜಿಲ್ಲಾಡಳಿತಕ್ಕೂ ಹಾಗೂ ತಾಲೂಕು ಆಡಳಿತಕ್ಕೂ ಮನವಿ ಮಾಡ್ಕೊಳ್ಳೋದೇನೆಂದ್ರೆ ಈಗ ಇವತ್ತು ಏನು ಕೊರೋನಾ ಹೆಚ್ಚಾಗ್ತಾ ಇರೋದ್ರಿಂದ ಇವತ್ತೇನು ನಗರದಲ್ಲಿ ಈ ಬೆಳಿಗ್ಗೆ ಹೊತ್ತು ಡೈಲಿ ತರಕಾರಿ ಮಾರ್ಕೆಟ್ ಅಂದರೆ ಹೋಲ್ಸೇಲು ರೀಟೇಲ್ ಬೆಳಿಗ್ಗೆ ಹೊತ್ತು ನಡೀತಾ ಇದೆ ಅದನ್ನು ಹಿಂದೆ ಕೊರೋನಾ ಇದು ಬಂದಾಗ ಇಲ್ಲಿ ಸ್ಟೇಡಿಯಮ್ಗೆ ಶಿಫ್ಟ್ ಮಾಡಿದರು ಈ ಸ್ಟೇಡಿಯಮ್ಗೆ ಶಿಫ್ಟ್ ಮಾಡಿದಾಗ ಏನಾಯಿತು ಇಲ್ಲಿ ಬೆಳಗ್ಗೆ 5 ಗಂಟೆಯಿಂದಲೇ ಶುರುವಾಗುತ್ತೆ 4 ಗಂಟೆ 5 ಗಂಟೆಯಿಂದಲೇ 8 ಗಂಟೆವರೆಗೂ ನಡೆಯುತ್ತೆ ಅವಾಗ ಇಲ್ಲಿ ಎಲ್ಲ ಜನ ಏನು ಮಾಡ್ತಾರೆ ಅಂದರೆ ಸಿಕ್ಕಾಬಿಟ್ಟು ಎಲ್ಲ ಇಲ್ಲಿ ಗಲೀಜುಗಳು ಮಾಡಿಬಿಟ್ಟು ಇಲ್ಲಿ ಸ್ಟೇಡಿಯಮಲ್ಲಿ ವಾಕ್ ಮಾಡೋಕ್ಕಾಗೋದಿಲ್ಲ ಇಲ್ಲಿ ಇರೋದು ನಮ್ಮ ಶಿರಾದಲ್ಲಿ ಇದೊಂದೇ ಒಳ್ಳೆಯ ನಗರದಲ್ಲಿ ಹೃದಯ ಭಾಗದಲ್ಲಿ ಇರ್ತಕ್ಕಂಥ ಇದೊಂದು ಕ್ರೀಡಾಂಗಣ ಈ ಕ್ರೀಡಾಂಗಣದಲ್ಲಿ ಬೆಳಗ್ಗೆ ಹೊತ್ತು ಹೆಚ್ಚು ನಮ್ಮ ಯೂತ್ಸ್ ಹುಡುಗರು ಏನಿದ್ದಾರೆ ಎಲ್ಲ ಕ್ರಿಕೆಟ್ ಆಡೋದು ವಯಸ್ಸಾದವರೆಲ್ಲ ಇಲ್ಲಿ ವಾಕ್ ಮಾಡೋದ್ರಿಂದ ಸ್ವಲ್ಪ ಆರೋಗ್ಯನೂ ಚೆನ್ನಾಗಿರುತ್ತೆ ಒಳ್ಳೆ ವಾತಾವರಣ ಇದೆ ಇಲ್ಲಿ ಈ ವಾತಾವರಣ ಹಾಳಾಗೋಗುತ್ತೆ ಇಲ್ಲಿ ಮಾರ್ಕೆಟ್ ಮಾಡಿದ್ರೆ ದಯವಿಟ್ಟು ಅದರಿಂದ ನಾನು ಎ ಪಿ ಎಂ ಸಿ ಆಡಲ್ಲಿ ಹಿಂದೆ ಈ ಮಾರ್ಕ್ ಈ ಕೊರೋನಾ ಮುಗಿದ ಮೇಲೆ ಲಾಸ್ಟ್ಗೆ ಎಲ್ಲ ಕ್ಲೀನ್ ಮಾಡಿಸಿ ಹೇಳಿದ್ವಿ ನಾವು ಆಯುಕ್ತರಿಗೂ ಹೇಳಿದ್ವಿ ತಾಲೂಕು ಆಡಳಿತಕ್ಕೂ ಹೇಳಿದ್ವಿ ಎಲ್ಲ ಒಂದು ಜಾಗ ಕ್ಲೀನ್ ಮಾಡಿ ಒಂದು ಜಾಗ ಗುರುತಿಸ್ಕೊಟ್ಟಿದ್ದೀವಿ ಅಲ್ಲಿ ನೀರು ನೆರಳು ಲೈಟಿಂಗ್ಸ್ ಎಲ್ಲ ಇದೆ ನೈಟ್ ಬೇಕಾದ್ರೂ ಇವ್ರು ಬೆಳಗಿನ ಜಾವ 4 ಗಂಟೆಗೆ ಮಾಡಿದ್ರು ಅಲ್ಲಿ ಲೈಟಿಂಗ್ ವ್ಯವಸ್ಥೆ ಎಲ್ಲ ಇದೆ ಅದರಿಂದ ದಯವಿಟ್ಟು ನೀವು ಎ ಪಿ ಎಂ ಸಿ ಆಡ್ಗೆ ಶಿಫ್ಟ್ ಮಾಡಿದ್ರೆ 1 ದಿವಸ 2 ದಿವಸ ತೊಂದರೆ ಆಗುತ್ತೆ ಆಮೇಲೆ ಆರಾಮಾಗಿ ಒಳ್ಳೆ ಜಾಗ ಇದೆ ಅಲ್ಲಿ ಒಳ್ಳೆ ಇದು ನಡೆಯುತ್ತೆ ಇಲ್ಲಿ ನಮ್ಮ ನಗರದ ಮುನ್ಸಿಪಲ್ಗಳವ್ರಿಗೂ ಒಂದು ಒಳ್ಳೆ ಜಾಗ ಸಿಕ್ಕಂಗೆ ಆಗುತ್ತೆ ದಯವಿಟ್ಟು ಅದರಿಂದ ತಾಲೂಕು ಆಡಳಿತಕ್ಕೆ ನಾವು ಮನವಿ ಮಾಡೋದು ಇಷ್ಟೇ ದಯವಿಟ್ಟು ಈ ಸಂತೆ ಬೆಳಗ್ಗೆ ಏನು ನಡೆಯುತ್ತೆ ಇದನ್ನು ಎ ಪಿ ಎಂ ಸಿ ಆಡ್ಗೆ ಶಿಫ್ಟ್ ಮಾಡಿಕೊಡಿ ಅಂತ ಕೇಳ್ತಾರೆ ಇಲ್ಲಿ ಏನಾಗಿದೆ ಅಂತಂದ್ರೆ ಈ ಹೃದಯ ನಗರದ ಹೃದಯ ಭಾಗದಲ್ಲಿ ಇದೊಂದೇ ಫೀಲ್ಡ್ ಇರೋದು ಜಾಸ್ತಿ ಹಿರಿಯ ನಾಗರಿಕರು ಇಲ್ಲೆಲ್ಲ ವಾಕಿಂಗ್ ಬರ್ತಾರೆ ಮತ್ತೆ ಬೆಳಿಗ್ಗೆ ಕ್ರೀಡಾಳುಗಳು ಇಲ್ಲಿ ಕ್ರಿಕೆಟು ಫುಟ್ಬಾಲು ಇವೆಲ್ಲವನ್ನ ಮಾಡ್ತಿರ್ತಾರೆ ಈ ಕ್ರೀಡಾಂಗಣವನ್ನು ಬಿಟ್ಬಿಟ್ರೆ ಬೇರೆ ಕಡೆ ಎಲ್ಲೂ ಅಂತ ಜಾಗ ಇಲ್ಲ ಜೊತೆಗೆ ಹಿರಿಯ ನಾಗರಿಕರು ರಸ್ತೆಯಲ್ಲಿ ವಾಕ್ ಮಾಡೋಕ್ಕಾಗಲ್ಲ ಯಾಕೆಂತಂದ್ರೆ ಗಾಡಿಗಳು ವೇಗವಾಗಿ ಬರ್ತಾ ಇರ್ತವೆ ಆಮೇಲೆ ಇಲ್ಲಿ ವಾಕ್ ಮಾಡಬೇಕಾದ್ರೆ ಸುಮಾರು ಜನ ಇಲ್ಲಿ ಆಕ್ಸಿಡೆಂಟ್ ಆಗಿ ತೀರೋಗಿರೋಂಥ ಪ್ರಸಂಗಗಳು ಕೂಡ ಇದ್ದಾವೆ ಹಾಗಾಗಿ ಹಿರಿಯ ನಾಗರಿಕರ ದೃಷ್ಟಿಯಿಂದಲಾದರೂ ಕೂಡ ನೀವು ಈ ಒಂದು ಸಂತೆ ಮೈದಾನವನ್ನು
ಬೇರೆ ಕಡೆ ಮಾಡಿ ಈ ಕ್ರೀಡಾಂಗಣವನ್ನ ನೀವು ಆಟಗಾರರಿಗೆ ಮತ್ತೆ ಇರಿ ನಾಗರಿಕರಿಗೆ ಉಳಿಸಿಕೊಟ್ಟು ಅವರಿಗೆ ಅನುಕೂಲ ಮಾಡ್ಕೊಡಬೇಕು ಅಂತ ಹೇಳಿ ಈ ಮೂಲಕ ನಾನು ತಮ್ಮನ್ನ ಮನವಿ ಮಾಡ್ತಾ ಇದ್ದೀನಿ.